ನಾನು ಪಲ್ಲವಿ. ಉತ್ತರ ಕರ್ನಾಟಕದ ಕಾರ ಹುಣ್ಣಿಮೆ ಮಹೋತ್ಸವ ಅಂದ್ರೆ ಎಲ್ಲರಿಗೂ ಮೈಜುಮ್ಮೆನಿಸುತ್ತದೆ. ಯಾಕಂದ್ರೆ ಈ ಹಬ್ಬದಲ್ಲಿ ಮಣ್ಣೆತ್ತುಗಳ ಬೇಡಿಕೆ ಹೆಚ್ಚು ಇದ್ದು ಮಾರುಕಟ್ಟೆಯಲ್ಲಿ ಮಣ್ಣಿನಲ್ಲಿ ಎತ್ತುಗಳನ್ನು ತಯಾರಿಸಿ ಅವುಗಳಿಗೆ ಬಣ್ಣ ಬಡಿದು ಕೋಡುಗಳಿಗೆ ಮಿಂಚು ಹಚ್ಚಿ ಅದರ ಮೇಲೆ ರಿಬ್ಬನ್ ಕಟ್ಟಿ ಅದರ ಕಣ್ಣಿಗೆ ಕಾಡಿಗೆ ಹಚ್ಚಿ ಕಾಲಿಗೆ ಗೆಜ್ಜೆ ಕಟ್ಟಿ ಸುಂದರವಾಗಿ ಅಲಂಕರಿಸಿದ ಎತ್ತುಗಳು ನೋಡುಗರ ಕಣ್ಣುಗಳನ್ನು ಸೆಳೆಯುತ್ತಿದ್ದವು. ವಿಜಯಪುರ ನಗರದಲ್ಲಿ ಕೆಲವು ಬೀದಿ ವ್ಯಾಪಾರಸ್ಥರು ತಮ್ಮ ಕುಲಕಸುಬುಗಳನ್ನೇ ನಂಬಿ ಜೀವನ ಮಾಡ್ತಾ ಇದ್ದಾರೆ. ಜನರು ಗುಡಿ ಕೈಗಾರಿಕೆಯ ವಸ್ತುಗಳ ಮೇಲಿನ ಆಸಕ್ತಿ ಕಮ್ಮಿ ಮಾಡಿಕೊಂಡಿದ್ದಾರೆ. ಇದರಿಂದ ಬೀದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡುವುದು ಕಷ್ಟಕರವಾಗಿದೆ. ಮಣ್ಣೆತ್ತಿನ ವ್ಯಾಪಾರ ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ. ಯಾಕೆಂದರೆ ಹೋದ ವರ್ಷ ಲಾಕ್ಡೌನ್ ಇದ್ದ ಕಾರಣ ಜನ ಹೊರಗಡೆ ಬರ್ತಾ ಇರಲಿಲ್ಲ. ಆದರೆ ಈ ವರ್ಷ ಸ್ವಲ್ಪ ಪರವಾಗಿಲ್ಲ. ಜನರು ಕೂಡ ಒಳ್ಳೆಯ ಅಂದವಾಗಿರುವ ಎತ್ತುಗಳನ್ನೇ ಬೇಡಿಕೆ ಇಡ್ತಾರೆ. ಅದಕ್ಕೆ ನಾವು ಕನಿಷ್ಠ 1000 ಎತ್ತುಗಳನ್ನು ತಯಾರಿ ಮಾಡ್ತೇವೆ. ಅವುಗಳಿಗೆ ಸುಮಾರು 30-500 ರೂಪಾಯಿವರೆಗೆ ಬೆಲೆ ಇಟ್ಟಿರುತ್ತೇವೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ ರೀ. ಇವರ ಕಾನೂನು ಎಲ್ಲರಿಗೂ ಶುಭಾಶಯಗಳು ರೀ. ಮತ್ತು ಮಣ್ಣತ್ತಿ ಅಮಾಸೆ ಮಣ್ಣದಿ ಎತ್ತುಗಳನ್ನು ನಾವು ಮಾಡ್ತೇವೆ ರೀ ದರ ವರ್ಷ. ಮತ್ತು ವ್ಯಾಪಾರನೂ ಸ್ವಲ್ಪ ಚಲೋ ಐತೆ ರೀ. ಆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಚಲೋ ಐತೆ ರೀ. ವಾದು ಸ್ವಲ್ಪ ಲಾಕ್ಡೌನ್ ಐತಿ. ಲಾಕ್ಡೌನ್ ಸ್ವಲ್ಪ ಗಿರಾಕಿ ಆ ಕಡೆ ಮಂದಿ ಯಾರು ಬಂದಿದ್ದಿಲ್ಲ. ಈಗ ಭಾಳ ಇದು ಐತ್ರಿ. ಈ ವರ್ಷ ಸ್ವಲ್ಪ ಮಂದಿ ಸ್ವಲ್ಪ ಫುಲ್ ಆಗಿದ್ರಿ. ಈಗ ಸ್ವಲ್ಪ ವ್ಯಾಪಾರ ಚಲೋ ಏನು ಚಲೋ ನಡೆದೈತಿ ರೀ. ಬೇಡಿಕೆನೂ ಸ್ವಲ್ಪ ಚಲೋ ಐತ್ರಿ. ಈ ವರ್ಷ ಮಣ್ಣಿನೂ ಮಾಡ್ತಾರೆ ರೀ. ಮಣ್ಣಿನೂ ಅದಾವೆ ರೀ. ಮಣ್ಣಿನೂ ಅದಾವೆ ರೀ. ಮಣ್ಣಿನೂ ಮಾಡ್ತಾರೆ ರೀ. ಗಿರಿಕ್ ಬರ್ತಾರೆ ರೀ. ವಿಶೇಷ ಕಾರಣ ಅಂದರೆ ಇವತ್ತು ಎತ್ತುಗಳು ಪೂಜೆ ಮಾಡ್ತಾರೆ ಸರ್. ಇವತ್ತೈತಿ ಕಾರಣ ಅಂದರೆ ಇವತ್ತು ಎತ್ತುಗಳು ಓಡಿಸ್ತಾರೆ ರೀ. ಈಗ ಪೂಜೆ ಮಾಡ್ತಾರೆ ರೀ ಎಲ್ಲರೂ ರೀ. ಮತ್ತು ಅಮಾಸೆ ಬರ್ತಾರೆ ರೀ. ಮಣ್ಣದ ಅಮಾಸೆನೂ ಅವಾಗೂ ಮಾಡ್ತಾರೆ ಸರ್. ಅವಾಗೂ ಮತ್ತೆ ಅದೇ ಮಾಡ್ತದೆ ನೋಡಿ ಸರ. ಇಲ್ಲ ನಾವು ಇಲ್ಲಂದ್ರೆ ಒಂದು 1000 1000 ಜೋಡಿ ಮಾಡ್ತೇವೆ ರೀ. 1000 ಸರ್ ರೇಟ್ ಅದೇ ಸರ್. 30 ರೂಪಾಯಿ ಹಿಡ್ಕೊಂಡು ಕಿಶಿಂದ್ರೆ 400-500 ತನಕ ಅದಾರೆ ಸರ್. ದೊಡ್ಡ ಬೇಕಾಗ್ತದೆ. ಹಾಂ ಹೊಸದವ ಬೇರೆ ಬೇರೆ ಸರ್. ಬೇರೆ ಮಾಡ್ತೀರಿ. ಗಣಪತಿ ಮಾಡ್ತೇವೆ ರೀ. ಹೊಸ ತರಸ್ ರೀ. ನಾಗರಾಜ ಪಂಚಮಿ ಪಂಚಮಿದು ಮಾಡ್ತೇವೆ ರೀ. ಮತ್ತು ಮಾಡೋದಾಗ ಮತ್ತು ಹೊಸ ಹೊಸ ಮಾಡಲೇ ಮಾಡ್ತಾರೆ. ಚಲೋ ಚಲೋ ಮಾಡ್ತಾರೆ. ಡಿಸೈನ್ ಮಾಡ್ತಾರೆ. ಗಿರಿಯಕ್ಕೆ ಸ್ವಲ್ಪ ಬೇಡಿಕೆ ಚಲೋ ಚಲೋ ಬೇಡ್ತಾರೆ ರೀ. ಡಿಸೈನ್ ಒಳಗೆ ಅದು ಯಾವುದು ಮಾಡಿದ್ವಿ. ನಂತರ ವ್ಯಾಪಾರಿ ಸಿದ್ದಪ್ಪ ಅವರು ಮಾತನಾಡುತ್ತಾ ಇವತ್ತು ಮಣ್ಣೆತ್ತಿನ ಬಸವಣ್ಣನ ಹುಣ್ಣಿಮೆ ಇದ್ದು ನಾಳೆ ಕರಿ ಇರೋದ್ರಿಂದ ಎತ್ತುಗಳನ್ನು ಮೆರವಣಿಗೆ ಮಾಡ್ತೇವೆ. ಮಣ್ಣೆತ್ತಿನ ಪೂಜೆ ಬಗ್ಗೆ ಹೇಳೋದಾದರೆ ಮನೆಯಲ್ಲಿಯೇ ಅವುಗಳಿಗೆ ಬಣ್ಣ ಹಚ್ಚಿ ಪೂಜೆ ಮಾಡಿ ನೈವೇದ್ಯ ಕೊಟ್ಟು ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಎಂದು ಹೇಳಿದರು. ಇವತ್ತು ಮಣ್ಣೆತ್ತ ನಮಾಸಿ. ಇವತ್ತು ಮಣ್ಣೆತ್ತುಗಳ ಪೂಜೆ. ನಾಳೆಗೆ ನಮ್ಮದು ಬಸವಣ್ಣದಪ್ಪನ ಕಾರುಣಿ ಪೂಜೆ. ನಾಳೆ ಎತ್ತುಗಳ ಮೆರವಣಿಗೆ. ನಂತರ ನಾಳೆ ಕರಿ. ಇವತ್ತು ಇವು ಮಣ್ಣೆತ್ ನಮಾಸಿ ಮಣ್ಣೆತ್ತಿನ ಪೂಜೆ. ಮಣ್ಣೆತ್ತ ಪೂಜೆ ನೋಡ್ರಿ. ಇವತ್ತು ಅದಕ್ಕೆ ಎತ್ತುಗಳಿಗೆ ಪೂಜೆ ಮಾಡಬೇಕು. ಅವರಿಗೆಲ್ಲ ಅದು ಬಾನ ಮಾಡಬೇಕು. ಅವು ಇನ್ನೊಂದು ಥರ ಅವ್ರಿಗೆ ಬಣ್ಣ ಹಚ್ಚಬೇಕು ಮನ್ಯಾಗ ಒಯ್ದು. ಮತ್ತು ಎಲ್ಲರೂ ಅವರು ಇದು ಮಾಡ್ಬೇಕು ಅದಕ್ಕೆ. ಮತ್ತು ನಾಳೆಗೆ ಏನದು ಬಸವಣ್ಣನ ಪೂಜೆ. ನಾಳೆಗೆ ಎತ್ತುಗಳ ಚಂತನ ಮೆರವಣಿಗೆ ಚಂಜಿ ಮುಂದೆ 6 ಗಂಟೆಗೆ. ಇವತ್ತು ನಾಳೆ ಕರಿ. ಕೆಲವೊಂದು ಕಡೆ ಇವತ್ತು ಕರಿ ಅದ. ನಾಳೆಗೆ ಆಯ್ತಾರ ಆಯ್ತು ಹೋಯ್ತು ಮಾಡಬಾರ್ದು. ಕೆಲವೊಂದು ಕಡೆ ಇವತ್ತು ಕರಿ ಇಟ್ಕೊಂತಾರೆ. ಕೆಲವೊಂದು ಕಡೆ ಏನು ಮಾಡ್ಯಾರ್ರಿ ಅದು ಆಯ್ತಾರ ಪಾಲಿಸಲಾರ್ದವ್ರು ನಾಳೆಗೆ ಕರಿ ಇಟ್ಕೊಂತಾರೆ. ಇವತ್ತು ಕಾರುಣಿ ಹಬ್ಬದ. ನಾಳೆಗೂ ಹಬ್ಬದ ರೀ. ನಾಡ್ದು ಹಬ್ಬದ. ಸಿಂಗಾರ ಮಾಡಿ ಅವನು ಅವನು ಬಸವಣ್ಣಪ್ಪನ ಮೆರವಣಿಗೆ. ಇದು ವರ್ಷಕ್ಕೊಂದಿನ ಅವನು ಬರೋದು.